ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ವಿಶಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಟೈಮ್ ಅಪ್ಲೋಡ್ ಮಾಡಿರೋ ವಿಡಿಯೋಗೆ ನೀವೆಲ್ಲರೂ ತುಂಬಾ ಒಳ್ಳೊಳ್ಳೆ ಕಮೆಂಟ್ ಮಾಡಿದ್ದೀರಾ. ಆ ಕಮೆಂಟೆಲ್ಲ ನೋಡಿ ತುಂಬಾ ಖುಷಿಯಾಯಿತು. ಕೆಲವೊಂದು ಕಮೆಂಟ್ಗಳಿಗೆ ನನಗೆ ರಿಪ್ಲೈ ಕೂಡ ಮಾಡೋಕ್ಕಾಗಿಲ್ಲ, ಕೆಲಸ ಸ್ವಲ್ಪ ಜಾಸ್ತಿ, ಹಾಗಾಗಿ ನಾನು ರಿಪ್ಲೈ ಮಾಡಿಲ್ಲ. ದಯವಿಟ್ಟು ಯಾರೂ ತಪ್ಪಾಗಿ ತಿಳ್ಕೊಳ್ಬೇಡಿ. ಇವತ್ತು ಪುದೀನ ಮತ್ತು ಕುಕುಂಬರ್ನ ಯೂಸ್ ಮಾಡಿಕೊಂಡು ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊತಾ ಇದ್ದೀನಿ. ನನ್ನ ಬಾಡಿ ಹೀಟ್ ಬಾಡಿ ಆಗಿರೋದ್ರಿಂದ ನಾನು ಆದಷ್ಟು ಕುಕುಂಬರ್ನ ಜಾಸ್ತಿ ತಿಂತೀನಿ. ಸೌತೆಕಾಯಿನ ನಾವು ಪ್ರತಿದಿನ ಯಾವುದಾದ್ರೂ ಒಂದು ರೂಪದಲ್ಲಿ ತಿನ್ನೋದ್ರಿಂದ ನಮ್ಮ ರಕ್ತ ಶುದ್ಧೀಕರಣ ಮಾಡುತ್ತೆ, ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗೋ ಥರ ಮಾಡುತ್ತೆ, ನಮ್ಮ ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ. ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಕಾನ್ಸ್ಟಿಟ್ಯೂಷನ್ ಪ್ರಾಬ್ಲಮ್ನು ಕೂಡ ಕಡಿಮೆ ಮಾಡುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಬೆಳಗ್ಗೆನೇ ನಾವು ಪುದೀನ ಜ್ಯೂಸ್ ಅಥವಾ ಈ ಥರ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ವೇಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ, ಪಿತ್ತ ಕೂಡ ಕಡಿಮೆ ಆಗೋ ಥರ ಮಾಡುತ್ತೆ, ನಮ್ಮ ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆಯದು, ರ್ಯಾಷಸ್ ಅಥವಾ ಅಲರ್ಜಿ ಆಗದೆ ಇರೋ ಥರ ಪ್ರೊಟೆಕ್ಟ್ ಮಾಡುತ್ತೆ. ಈ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ಳೋಕ್ಕೆ ನಾನು ಒಂದು ಅರ್ಧದಷ್ಟು ಸೌತೆಕಾಯಿ ತಗೊಂಡಿದ್ದೀನಿ, ಒಂದು 6-7 ಪುದೀನ ಎಲೆ ಹಾಕ್ಕೊಳ್ತಾ ಇದ್ದೀನಿ, ಒಂದು 1/4 ಇಂಚಿನಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. ನಮಗೇನಾದರೂ ಶೀತ ಆಗುತ್ತೆ ಅಂದರೆ ಒಂದು 2 ಕಾಳು ಮೆಣಸು ಕೂಡ ಹಾಕ್ಕೊಳ್ಬೋದು, ಮೆಣಸು ಹಾಕೋದ್ರಿಂದ ಶೀತ ಒಡೆಯುತ್ತೆ ಅಂತ ಹೇಳ್ತಾರೆ. ಎಲ್ಲನೂ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಸ್ವಲ್ಪ ಸೋದಿಸ್ಕೊಳ್ತಾ ಇದ್ದೀನಿ. ಸೋದಿಸ್ಕೊಳ್ಳದೆ ಹಂಗೆ ಕೂಡ ಕುಡಿಬೋದು, ಅದು ಬಾಯಿ ಬಾಯಿಗೆ ಸಿಗೋದ್ರಿಂದ ಸಿಪ್ಪೆ ನನಗೆ ಕುಡಿಯೋಕ್ಕೆ ಇಷ್ಟ ಆಗಲ್ಲ, ಹಂಗಾಗಿ ನಾನು ಸೋದಿಸ್ಕೊಂಡು ಕುಡಿತೀನಿ. ಲಾಸ್ಟಲ್ಲಿ ಒಂದು 1/4 ನಿಂಬೆಹಣ್ಣು ಸೇರಿಸ್ಕೊಳ್ತಾ ಇದ್ದೀನಿ, ಸ್ವಲ್ಪ ಜೇನುತುಪ್ಪ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಜೇನುತುಪ್ಪ ಇಷ್ಟ ಆಗಲ್ಲ ಅಂತ ಹೇಳೋರು ಸ್ಕಿಪ್ ಕೂಡ ಮಾಡ್ಬೋದು. ಇಷ್ಟೆಲ್ಲ ಹಾಕಿ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಒಂದು ಒಳ್ಳೆ ಡಿಟಾಕ್ಸ್ ಡ್ರಿಂಕ್ ಕೂಡ ರೆಡಿಯಾಗಿ ಹೋಗ್ಬಿಡುತ್ತೆ. ಪ್ರತಿದಿನ ನಾವು ಯಾವುದಾದ್ರೂ ಒಂದು ಡಿಟಾಕ್ಸ್ ಡ್ರಿಂಕ್ ಅಥವಾ ಒಂದು ಹೆಲ್ದಿ ಜ್ಯೂಸ್ನ ಕುಡಿಯೋದನ್ನ ರೂಢಿ ಮಾಡಿಕೊಂಡ್ರೆ ನಮ್ಮ ಬಾಡಿಲಿ ಯಾವ್ಯಾವ ಥರ ಚೇಂಜಸ್ ಆಗುತ್ತೆ ಅಂತೇಳಿ ನಮಗೆ ಗೊತ್ತಾಗುತ್ತೆ. ಹಾಗೆ ನನಗೆ ತುಂಬ ಜನ ಕಮೆಂಟ್ ಮಾಡಿ ಕೂಡ ಕೇಳ್ತಾ ಇದ್ರಿ, ವೇಟ್ ಲಾಸ್ ಮಾಡೋ ಥರ ಯಾವುದಾದ್ರೂ ಡಿಟಾಕ್ಸ್ ಡ್ರಿಂಕ್ ಇದ್ದರೆ ನಮಗೆ ಹೇಳ್ಕೊಡಿ, ನಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ. ನನಗೆ ಗೊತ್ತಿರೋ ಪ್ರಕಾರ ನಾವು ಯಾವುದಾದ್ರೂ ಒಂದು ಡಿಟಾಕ್ಸ್ ಡ್ರಿಂಕ್ ಕುಡಿದಿದ್ದ ತಕ್ಷಣ, ಜ್ಯೂಸ್ ಕುಡಿದಿದ್ದ ತಕ್ಷಣ ನಮ್ಮದು ವೇಟ್ ಲಾಸ್ ಆಗಲ್ಲ. ನಾವು ಯಾವ ಥರ ಊಟ ಮಾಡ್ತೀವಿ, ಎಷ್ಟು ಎಕ್ಸಸೈಸ್ ಮಾಡ್ತೀವಿ, ನಮ್ಮ ಬಾಡಿನ ಎಷ್ಟು ಆ್ಯಕ್ಟಿವ್ ಆಗಿ ಇಟ್ಕೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಯಾವ ಥರ ವೇಟ್ ಲಾಸ್ ಮಾಡಿದೆ ಅನ್ನೋದನ್ನು ಕೂಡ ನಾನು ಆದಷ್ಟು ಬೇಗ ಶೇರ್ ಮಾಡ್ಕೊತೀನಿ. ಹಾಗೆ ನನ್ನ ಹಸ್ಬೆಂಡ್ ಕೂಡ ಜಿಮ್ಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ರು. ಅವರಿಗೆ ಈ ಥರ ಡಿಟಾಕ್ಸ್ ಡ್ರಿಂಕು ಜ್ಯೂಸ್ ಎಲ್ಲ ಇಷ್ಟ ಆಗಲ್ಲ, ಬಲ್ಬಂತಕ್ಕೆ ಕಷ್ಟಪಟ್ಕೊಂಡು ಕುಡಿತಾರೆ. ಅದ್ರ ಜೊತೆಗೆ ಸ್ವಲ್ಪ ಬ್ರೆಡ್ ಏನಾದರೂ ಟೋಸ್ಟ್ ಮಾಡಿಕೊಟ್ರೆ ತಿಂತಾರಲ್ಲ ಅಂತ ಹೇಳಿ ಬ್ರೆಡ್ನು ಕೂಡ ಟೋಸ್ಟ್ ಮಾಡಿಕೊಡ್ತಾ ಇದ್ದೀನಿ. ನನಗೆ ಈ ಥರ ಬೆಳಗ್ಗೆ ಹೊರಗಡೆ ನೋಡಿಕೊಂಡು ಬೆಂಕಿ ಕಾಯಿಸ್ಕೊಂಡು ಜ್ಯೂಸ್ ಏನಾದರೂ ಕುಡಿಯೋದು ತುಂಬ ಇಷ್ಟ, ತುಂಬ ಎಂಜಾಯ್ ಮಾಡಿಕೊಂಡು ನಾನು ಕುಡಿತೀನಿ. ಸಂಜೆ ಗಂಟ ಕೆಲಸ ಮಾಡೋದಿದ್ದೇ ಇರುತ್ತೆ, ಅಟ್ಲೀಸ್ಟ್ ಒಂದು 5 ನಿಮಿಷನಾದ್ರೂ ನನಗೆ ನಾನು ಟೈಮ್ ಕೊಟ್ಕೊತೀನಿ. ಬ್ರೆಡ್ಗೆ ಸ್ವಲ್ಪ ಪೀನಟ್ ಬಟರ್ ಮತ್ತು ಬಾಳೆಹಣ್ಣು ಹಾಕ್ಕೊಟ್ರೆ ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ. ಇವತ್ತು ಬಾಳೆಹಣ್ಣು ಕೂಡ ಖಾಲಿಯಾಗಿತ್ತು, ಮನೇಲಿ ಸ್ವಲ್ಪ ಡೇಟ್ಸ್ ಇತ್ತು, ಡೇಟ್ಸ್ನೇ ಕಟ್ ಮಾಡಿ ಕೊಡೋಣ ಅಂತ ಹೇಳಿ ಕಟ್ ಮಾಡ್ಕೊತಾ ಇದ್ದೀನಿ. ಬ್ರೆಡ್ ಮೇಲೆ ಡೇಟ್ಸ್ ಮತ್ತು ಪೀನಟ್ ಬಟರ್ ಹಾಕ್ಕೊಟ್ರೆ ತುಂಬಾ ರುಚಿಯಾಗಿರುತ್ತೆ, ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ನಾವು ಖಾಲಿ ಡೇಟ್ಸ್ ಎಲ್ಲ ಕೊಟ್ಟರೆ ಅಥವಾ ಖಾಲಿ ಬ್ರೆಡ್ ಎಲ್ಲ ಕೊಟ್ಟರೆ ಅವರು ತಿನ್ನಲ್ಲ. ಈ ಥರ ಟೋಸ್ಟ್ ಮಾಡಿ ಕೊಟ್ಟು ನೋಡಿ, ಖಂಡಿತ ತುಂಬಾ ಇಷ್ಟಪಟ್ಟು ತಿಂತಾರೆ. ನನ್ನ ಹಸ್ಬೆಂಡ್ಗೂ ಕೂಡ ಇದು ತುಂಬಾ ಇಷ್ಟ ಆಯ್ತಂತೆ. ಇವತ್ತು ತಿಂಡಿಗೆ ಚಪಾತಿ ಮಾಡ್ಕೊಂಡು ಬಿಡೋಣ ಅಂತ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಖಾಲಿ ಚಪಾತಿ ಮಾಡೋದಕ್ಕಿಂತ ಅದಕ್ಕೆ ಸ್ವಲ್ಪ ಕ್ಯಾರೆಟ್ ಜ್ಯೂಸ್ನ ಹಾಕ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕ್ಯಾರೆಟ್ನ ಕೂಡ ಕಟ್ ಮಾಡಿ ಜಾರ್ಗೆ ಹಾಕ್ಕೊಂಡು ಜ್ಯೂಸ್ ತಗೊಳ್ತಾ ಇದ್ದೀನಿ. ನೀರು ಸೇರಿಸ್ಕೊಂಡು ಹಿಟ್ಟನ್ನ ಕಲಸ್ಕೊತೀವಲ್ಲ, ಅದ್ರ ಜೊತೆಗೆ ಈ ಥರ ಕ್ಯಾರೆಟ್ ಜ್ಯೂಸ್ನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಕಲಸ್ಕೊಂಡು ಬಿಟ್ಟರೆ ಆಯಿತು, ಕಲರ್ಫುಲ್ಲಾಗಿ ಚಪಾತಿ ಹಿಟ್ಟು ಕೂಡ ರೆಡಿಯಾಗಿ ಹೋಗ್ಬಿಡುತ್ತೆ. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ನಾನು ಸ್ವಲ್ಪ 1 ಕ್ಯಾರೆಟ್ ಹಾಕಿರೋದ್ರಿಂದ ಕಲರ್ ಸ್ವಲ್ಪ ಲೈಟಾಗಿ ಬಂದಿದೆ, 1-2 ಕ್ಯಾರೆಟ್ ಹಾಕ್ಕೊಂಡ್ರೆ ಕಲರ್ ಚೆನ್ನಾಗಿ ಬರುತ್ತೆ, ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಹಿಟ್ಟನ್ನ ನಾವು ಚೆನ್ನಾಗಿ ನಾದ್ಕೊಳ್ಬೇಕು, ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚಪಾತಿ ಸಾಫ್ಟಾಗಿ ಬರುತ್ತೆ, ಹಾಗೆ ಉಬ್ಬಿ ಕೂಡ ಬರುತ್ತೆ.
ಇದ್ರ ಜೊತೆಗೆ ಸ್ವಲ್ಪ ಸೋಯಾ ಕರಿ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಬ್ಬರಿಗೆ ಮಾಡ್ಕೊಳ್ತಾ ಇರೋದ್ರಿಂದ ಒಂದು ಕಪ್ ಸೋಯಾ ಚಂಕ್ಸ್ ತಗೊಂಡಿದ್ದೀನಿ. ನೀರನ್ನ ಸ್ವಲ್ಪ ಕುದಿಯೋಕ್ಕಿಟ್ಟು ಅದಕ್ಕೆ ಸೋಯಾ ಚಂಕ್ಸ್ನ ಹಾಕೊಳ್ತಾ ಇದ್ದೀನಿ. ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಸೋಯಾ ಚಂಕ್ಸ್ ಎಲ್ಲ ದಪ್ಪ ಆಗುತ್ತೆ, ಬೆಂದಿದೆ ಅಂತ ನಮಗೆ ಗೊತ್ತಾಗುತ್ತೆ. ಒಂದ್ಸಲ ಚೆಕ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಬಿಸಿ ಇರೋದ್ರಿಂದ ಸ್ವಲ್ಪ ತಣ್ಣೀರನ್ನ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ತಾ ಇದ್ದೀನಿ. ಸೋಯಾ ಚಂಕ್ಸಲ್ಲಿ ಸ್ವಲ್ಪ ಸ್ಮೆಲ್ ಬರ್ತಿರುತ್ತೆ, ಆ ಸ್ಮೆಲ್ ನನಗೆ ಇಷ್ಟ ಆಗಲ್ಲ. ಹಾಗಾಗಿ ತಣ್ಣೀರಲ್ಲಿ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀಟಾಗಿ ಇಟ್ಕೊಳ್ತಾ ಇದ್ದೀನಿ. ಇದರಲ್ಲಿರೋ ನೀರಿನಂಶ ಎಲ್ಲ ಕಂಪ್ಲೀಟಾಗಿ ಹೋಗಬೇಕು. ಕೈಯಲ್ಲೇ ಸ್ವಲ್ಪ ಪ್ರೆಸ್ ಮಾಡಿದ್ರೆ ನೀರಿನಂಶ ಎಲ್ಲ ಹೋಗುತ್ತೆ. ಒಂದು ಬೌಲ್ಗಾಕಿ ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡು ಬಿಡ್ತೀನಿ. ಅಷ್ಟರಲ್ಲಿ ಸ್ವಲ್ಪ ಮಸಾಲೆಗೂ ಕೂಡ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಈರುಳ್ಳಿ ಎಲ್ಲನೂ ಚಾಪ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಡಾಯಿನ ಬಿಸಿ ಮಾಡಿಕೊಂಡು ಅದಕ್ಕೆ 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. 2 ಹಸಿರು ಮೆಣಸಿನ್ಕಾಯಿ, 1 ಫುಲ್ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 1 2 ಇಂಚಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ದಪ್ಪ ಈರುಳ್ಳಿನ ಉದ್ದುದು ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಗೋಲ್ಡನ್ ಬ್ರೌನ್ ಬರೋ ಥರ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. 1 ಟೊಮೊಟೊನ ಸಣ್ಣದಾಗಿ ಚಾಪ್ ಮಾಡಿ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊನ ಸಣ್ಣದಾಗಿ ಚಾಪ್ ಮಾಡಿಕೊಂಡ್ರೆ ಬೇಗ ಕುಕ್ಕಾಗುತ್ತೆ ಅಂತ ಹೇಳಿ 1 ಟೀಸ್ಪೂನಷ್ಟು ಶಾಹಿ ಜೀರಾ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು. ಅಲ್ಲಿವರೆಗೂ ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಬೇಯಿಸ್ಕೊಂಡಿದ್ದೆ. ಇವಾಗ ಆಯಿಲ್ ಎಲ್ಲ ಬಿಟ್ಕೊಂಡಿದ್ದೆ. ಈ ಟೈಮಲ್ಲಿ ನಾನು ಗ್ಯಾಸ್ನ ಆಫ್ ಮಾಡಿ ಅದು ಸ್ವಲ್ಪ ತಣ್ಣಗಾಗಲಿ ಅಂತ ಎತ್ತಿಟ್ಕೊಳ್ತಾ ಇದ್ದೀನಿ. ಇದಕ್ಕೊಂದು 2 ಸ್ಪೂನ್ ಆಗುವಷ್ಟು ಫ್ರೆಶ್ ಕ್ರೀಮ್ ಕೂಡ ಬೇಕು. ನಾನು ಹೊರಗಡೆಯಿಂದ ಫ್ರೆಶ್ ಕ್ರೀಮ್ ಎಲ್ಲ ತಂದು ಹಾಕೋಕ್ಕೋಗಲ್ಲ. 7-8 ಗೋಡಂಬಿನ ರಾತ್ರಿನೇ ನೆನೆಸಿಟ್ಟಿದ್ದೆ. ಅದನ್ನು ಸ್ವಲ್ಪ ಪೇಸ್ಟ್ ಮಾಡಿಕೊಂಡು ಅದಕ್ಕೆ 2 ಸ್ಪೂನ್ ಹಾಲಿನ ಕೆನೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಸೇಮ್ ನಾವು ಹೊರಗಡೆಯಿಂದ ತಂದು ಹಾಕ್ತೀವಲ್ಲ ಫ್ರೆಶ್ ಕ್ರೀಮ್, ಅದೇ ಥರ ಟೇಸ್ಟ್ ಬರುತ್ತೆ. ಇದನ್ನು ರೆಡಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು 1 ವಾರ ಎಲ್ಲ ಉಪಯೋಗಿಸ್ಬೋದು. ನಾನು ಅವಾಗಿಂದ ಅವಾಗಲೇ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಫ್ರೆಶ್ ಕ್ರೀಮ್ ಕೂಡ ರೆಡಿ ಆಯಿತು ನೋಡಿ, ಥಿಕ್ನೆಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಅಷ್ಟರಲ್ಲಿ ಮಸಾಲೆ ಕೂಡ ತಣ್ಣಗಾಗಿದೆ. ಇದನ್ನು ಕೂಡ ಪೇಸ್ಟ್ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈ ಮಿಕ್ಸರ್ ಜಾರ್ನ ನೀವು ಎಲ್ಲಿ ಬೈ ಮಾಡಿದ್ದು ಅಂತ ಕೂಡ ಕೇಳ್ತಾ ಇದ್ರಿ. ನಾನು ಅಮೆಝಾನಲ್ಲಿ ತೊಗೊಂಡಿರೋದು. ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ನೋಡಿ. ಇವಾಗ ಅದೇ ಕಡಾಯಿನ ಬಿಸಿ ಮಾಡಿಕೊಂಡು ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪದ ಬದಲು ನಾವು ಎಣ್ಣೆ ಕೂಡ ಬಳಸ್ಕೊಳ್ಬೋದು. 1 ಪಲಾವೆಲೆ, 1 ಚಕ್ಕೆ, 1 ಏಲಕ್ಕಿ, 3 ಲವಂಗ ಹಾಕ್ಕೊಳ್ತಾ ಇದ್ದೀನಿ. 1/2 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಈರುಳ್ಳಿ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗುತ್ತೆ. ಆ ಟೈಮಲ್ಲಿ ನಾನು ರುಬ್ಬಿರೋ ಮಸಾಲೆನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ 1-10 ನಿಮಿಷ ಬೇಯಿಸ್ಕೊಳ್ತೀನಿ. ಇದನ್ನು ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡೋಣ, ಅದ್ರ ಪಾಡ್ಗದು ಬೇಯ್ಕೊಳ್ತಾ ಇರುತ್ತೆ. ಅಷ್ಟರಲ್ಲಿ ನಾನು ಚಪಾತಿಗೆಲ್ಲ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯ ಮಧ್ಯೆ ಸ್ವಲ್ಪ ತಿರುಕೊಳ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಹಾಗೆ ನೀವೆಲ್ಲ ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ನಿಮ್ಮ ಮನೇದು ಹೋಮ್ ಟೂರ್ ಮಾಡಿ ಮತ್ತು ನಿಮ್ಮ ಶಾಪ್ ಟೂರ್ ಮಾಡಿ ಅಂತ. ನಮ್ಮ ಮನೆ ಹೋಮ್ ಟೂರ್ ಮಾಡುವಷ್ಟು ಖಂಡಿತ ದೊಡ್ಡದಾಗಿಲ್ಲ. ನಾನು ನನ್ನ ಹಸ್ಬೆಂಡ್ ಇರೋ ಥರ ಪುಟ್ಟದಾಗಿ ಒಂದು ಮನೆ ಮಾಡ್ಕೊಂಡಿದ್ದೀವಿ. ನಮ್ಮನೆ ಬಂದು ರೆಂಟೆಡ್ ಹೋಮು. ಶಾಪ್ ಟೂರ್ನ ನಾನು ದೀಪಾವಳಿಗೆ ಪೂಜೆ ಮಾಡ್ತೀನಲ್ಲ ಅವತ್ತು ಮಾಡಿ ತೋರಿಸ್ತೀನಿ. ಚಪಾತಿ ಕೂಡ ತುಂಬಾ ಸಾಫ್ಟಾಗಿ ಉಬ್ಬಿ ಬರ್ತಾ ಇದೆ. ನಾನು ಚಪಾತಿಗೆ ಆಯಿಲ್ ಎಲ್ಲ ಹಾಕೋಕೆ ಹೋಗಲ್ಲ. ಆಲ್ರೆಡಿ ನಾವು ಪಲ್ಯಗೆ ಗೊಜ್ಜಿಗೆಲ್ಲ ನಾವು ಎಣ್ಣೆ ಹಾಕ್ಕೊಂಡಿರ್ತೀವಿ, ಅದ್ರ ಜೊತೆಗೆ ಚಪಾತಿಗೂ ಆಯಿಲ್ ಹಾಕೋದು ಅಷ್ಟೊಂದು ಒಳ್ಳೆಯದಲ್ಲ ಅಂತ ನಾನು ಹಾಗೆ ಮಾಡ್ಕೊಳ್ತೀನಿ. ಚಪಾತಿಯೆಲ್ಲ ಮಾಡ್ಕೊಳ್ಳೋವಷ್ಟರಲ್ಲಿ ಗೊಜ್ಜು ಕೂಡ ಚೆನ್ನಾಗಿ ಬೆಂದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಇವಾಗ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಆಯಿಲ್ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಅಂದರೆ ಅದು ಕುಕ್ ಆಗಿದೆ ಅಂತ ಅರ್ಥ. ಆಗಲೇ ನಾನು ಸೋಯಾ ಚಂಕ್ಸ್ನ ಎತ್ತಿಟ್ಕೊಂಡಿದ್ನಲ್ಲ, ಅದನ್ನು ಇವಾಗ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಆಗಲೇ ಉಪ್ಪನ್ನ ಹಾಕಿ ಸೋಯಾ ಚಂಕ್ಸ್ನ ಬೇಯಿಸ್ಕೊಂಡಿರಲಿಲ್ಲ, ಹಾಗಾಗಿ ಈ ಟೈಮಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಬೇಕು. ಗ್ರೇವಿ ನಿಮಗೆ ಯಾವ ಥಿಕ್ನೆಸ್ ಬೇಕೋ ಅಷ್ಟು ನೀರು ಹಾಕ್ಕೊಂಡ್ರೆ ಆಯಿತು. ನಾನು 1/4 ಗ್ಲಾಸಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ನಾನು ಸ್ವಲ್ಪ ಡ್ರೈ ಆಗಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು. ನಿಮಗೆ ಕರಿ ಥರ ಬೇಕು ಅಂದರೆ ನೀರನ್ನ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಬೋದು. 1 ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ, 1 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ, 1/2 ಸ್ಪೂನಷ್ಟು ಗರಂ ಮಸಾಲ, 1 ಚಿಟಿಕೆ ಅರಿಶಿನದ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿ 7-8 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ, ತಳ ಕೂಡ ಹಿಡಿಯುತ್ತೆ. ಇವಾಗ ಚೆನ್ನಾಗಿ ಬೆಂದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ.
ಇವಾಗ ನಾನು ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಫ್ರೆಶ್ ಕ್ರೀಮು, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಮುಕ್ಕಾಲು ಭಾಗದಷ್ಟು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊತೀನಿ. ಕೊನೆಯಲ್ಲಿ ಸ್ವಲ್ಪ ಮೇಲ್ಗಡೆಯಿಂದ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಮೇಲ್ಗಡೆಯಿಂದ ಫ್ರೆಶ್ ಕ್ರೀಮ್ನ ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ಗಾರ್ನಿಶಿಂಗ್ ಚೆನ್ನಾಗಿರುತ್ತೆ, ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅಂತ ಅಷ್ಟೇ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಹಾಕ್ಕೊಂಡ್ರೆ ಸೋಯಾ ಕರಿ ರೆಡಿಯಾಗಿ ಹೋಗ್ಬಿಡುತ್ತೆ. ತುಂಬಾ ರುಚಿಯಾಗಿರುತ್ತೆ, ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಚಪಾತಿಗೊಂತೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಚಪಾತಿ ಮತ್ತು ಸೋಯಾ ಕರಿ ಏನೋ ರೆಡಿ ಮಾಡ್ಕೊಂಡಿದ್ದಾಯಿತು. ನನಗೆ ಸ್ವಲ್ಪ ಸ್ಮೂದಿ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಅವಾಕೋಡೋ ಮತ್ತು ಆ್ಯಪಲ್ನ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೀವು ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಸ್ಮೂದೀಸ್ ರೆಸಿಪೀಸ್ನ ಹಾಕಿ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ. ನನಗೆ ಪರ್ಸ್ನಲಾಗಿ ಸ್ಮೂದೀಸ್ ಅಂದರೆ ತುಂಬ ಇಷ್ಟ, ನಾನು ಡೈಲಿ ಮಾಡ್ಕೊತಾ ಇರ್ತೀನಿ. ಇನ್ಮೇಲೆ ಆದಷ್ಟು ರೆಸಿಪೀಸ್ನ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದಕ್ಕೆ ನಾನು ಒಂದು ಅರ್ಧ ಅವಕಾಡೋ ಹಾಕ್ಕೊತಾ ಇದ್ದೀನಿ, ಒಂದು ಅರ್ಧ ಆ್ಯಪಲ್ನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ರಾತ್ರಿನೇ ಒಂದು 5-6 ಬಾದಾಮ್ನ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. 2 ಸ್ಪೂನ್ ಓಟ್ಸ್ನ ನೆನೆಸ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಸ್ವೀಟ್ಗೆ ಡೇಟ್ಸ್ ಹಾಕ್ಕೊತಾ ಇದ್ದೀನಿ 2. ನೀರು ಬದಲು ಹಾಲು ಕೂಡ ಹಾಕ್ಕೊಬೋದು, ನಾನು ಹಾಲು ಕುಡಿಯಲ್ಲ. ಹಾಗಾಗಿ ನೀರು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದು ಒಂದು ಅರ್ಧ ಅವಕಾಡೋ ಹಾಕ್ಕೊಂಡ್ರೆ ಸಾಕು, ಸುಮಾರು ಒಂದು 2 ಜನ ಕುಡಿಯೋಷ್ಟು ಸ್ಮೂದಿ ರೆಡಿಯಾಗಿ ಹೋಗ್ಬಿಡುತ್ತೆ. ಸೊ 1 ಸ್ಪೂನ್ ಚಿಯಾ ಸೀಡ್ಸ್ನ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಮೇಲ್ಗಡೆಗೆ ಸ್ವಲ್ಪ ನಟ್ಸ್ನ ಹಾಕ್ಕೊಂಡು ಸ್ವಲ್ಪ ಸ್ವೀಟಿಗೆ ಹನಿ ಹಾಕ್ಕೊಂಡ್ರೆ ಹೆಲ್ದಿ ಸ್ಮೂದಿ ರೆಡಿಯಾಗಿ ಹೋಗ್ಬಿಡುತ್ತೆ. ತುಂಬಾ ರುಚಿಯಾಗಿರುತ್ತೆ, ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ನಾನು ಕೂಡ ರೆಡಿಯಾಗಿ ಬಂದಿದ್ದಾಯಿತು, ಟಿಫನ್ ಎಲ್ಲನೂ ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ಲಾಸ್ಟ್ ಟೈಮ್ ಒಬ್ಬರು ಕಮೆಂಟ್ ಮಾಡಿ ಕೇಳಿದರು ನೀವು ಯಾವ ಟೈಮ್ಗೆ ಟಿಫನ್ ಮಾಡ್ತೀರಾ ಅಂತ. ನಾನು ಬೆಳಗ್ಗೆ ಒಂದು 8:30-8:45 ಟಿಫನ್ ಮುಗಿಸ್ಕೊಂಡು ಬಿಡ್ತೀನಿ. ನಾವು ಆದಷ್ಟು ಬೆಳಗ್ಗೆ ಬೇಗನೆ ಟಿಫನ್ ಮಾಡಬೇಕು, ಹೆಲ್ತ್ ವೈಸ್ ತುಂಬಾ ಒಳ್ಳೆಯದು. ನನ್ನ ಹಸ್ಬೆಂಡ್ಗೆ ಪ್ಲೇಟ್ಗೆ ಹಾಕ್ಬಿಟ್ಟು ನಾನು ಮುಚ್ಚಿಟ್ಟೇ ಹೋಗ್ತೀನಿ. ಅವ್ರಿಗೇನಾದರೂ ಪ್ಲೇಟ್ಗೆ ಹಾಕ್ಕೊಳ್ಳೋಗ್ಬಿಟ್ರೆ ಅವ್ರಿಗೇನು ಬೇಕೋ ಅಷ್ಟು ಮಾತ್ರ ಹಾಕ್ಕೊತಾರೆ. ಕಂಪ್ಲೀಟಾಗಿ ಏನೂ ತಿನ್ನಲ್ಲ, ತರಕಾರಿ ತಿನ್ನಲ್ಲ, ಸೌತೆಕಾಯಿ ಏನೂ ತಿನ್ನಲ್ಲ ಅವರು, ಬರೀ ಚಪಾತಿ ಪಲ್ಯ ತಿನ್ಕೊಂಡು ಹೊರಟುಬಿಡ್ತಾರೆ. ನಾನು ಅದಕ್ಕೋಸ್ಕರ ಪ್ಲೇಟ್ಗೆ ಎಲ್ಲನೂ ಹಾಕಿ ರೆಡಿ ಮಾಡಿಟ್ಟೇನೆ, ನಾನು ಶಾಪ್ಗೆ ಹೋಗ್ತೀನಿ. ಟೈಮ್ ಕೂಡ ಆಗೋಗ್ಬಿಟ್ಟಿತ್ತು, ಸರಿ ಸ್ಮೂದಿ ಮಾತ್ರ ಇವಾಗ ಕುಡ್ಕೊಂಡು ಸೌತೆಕಾಯಿನೆಲ್ಲ ಒಂದು 10-11 ಗಂಟೆಗೆ ತಿನ್ನೋಣ ಅಂತ ಹೇಳಿ ಅದನ್ನು ಕೂಡ ಬಾಕ್ಸ್ಗೆ ಹಾಕ್ಕೊತಾ ಇದ್ದೀನಿ. ನಂದು ಪ್ರತಿದಿನ ಮಾರ್ನಿಂಗ್ ರುಟೀನ್ ಇದೇ ಥರ ಇರುತ್ತೆ. ಡೈಲಿ ನಿಮಗೆ ಇದೇ ವಿಡಿಯೋ ಹಾಕೋಕ್ಕೆ ನಿಮಗೂ ಕೂಡ ಬೇಜಾರಾಗ್ಬೋದು. ರೆಸಿಪೀಸ್ನ ಶೇರ್ ಮಾಡಿ ಅಂದರೆ ಇನ್ಮೇಲೆ ರೆಸಿಪೀಸ್ನ ಮಾತ್ರ ಶೇರ್ ಮಾಡ್ತೀನಿ. ನೀವು ಕಮೆಂಟ್ ಮಾಡಿ ನನಗೆ ತಿಳಿಸಿ ಯಾವ ಥರ ವಿಡಿಯೋ ಮಾಡಲಿ ಅಂತ. ಆದಷ್ಟು ನಾನು ಟ್ರೈ ಮಾಡ್ತೀನಿ. ನಾನು ಶಾಪ್ಗೆ ಹೋಗಿ ಅವ್ರನ್ನ ಮನೆಗೆ ಟಿಫನ್ ಕಳಿಸಿದ್ದೆ, ಅವರು ಕೂಡ ಟಿಫನ್ ಎಲ್ಲ ಮುಗಿಸ್ಕೊಂಡು ಬಂದರು. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಕೆಲಸ ಏನು ಜಾಸ್ತಿ ಇಲ್ಲ, ಬರೀ ಒಂದು 2-3 ಕೇಸ್ ವಿಸಿಟಿಂಗ್ ಇದೆ, ಬೇಗ ಬರ್ತೀನಿ ಶಾಪಿಂಗ್ ಹೋಗೋಣ ಅಂತ ಹೇಳಿ ಅವರು ಹೊರಟರು. ಅವ್ರು ಬರೋ ಅಷ್ಟರಲ್ಲಿ ಸಂಜೆ 4 ಗಂಟೆ ಆಗೋಗ್ಬಿಟ್ಟಿತ್ತು. ಸರಿ ಇವಾಗ ಡಿಮಾರ್ಟ್ಗೆ ಹೋಗೋಣ, ಮನೆಗೆ ಸ್ವಲ್ಪ ಐಟಮ್ಸ್ ಬೇಕಿತ್ತು ಅಂತ ಹೇಳಿ ಡಿಮಾರ್ಟ್ಗೆ ಹೋಗ್ತಾ ಇದ್ದೀವಿ. ನಮಗೆ ನೆಲಮಂಗ್ಲ ಡಿಮಾರ್ಟ್ ಸ್ವಲ್ಪ ಹತ್ರ ಆಗುತ್ತೆ. ಇವತ್ತಂತೂ ತುಂಬಾ ಕ್ರೌಡ್ ಇತ್ತು, ನನಗೆ ಸ್ವಲ್ಪ ದೀಪ ಬೇಕಿತ್ತು, ಹಾಗೆ ಪ್ಲಾಸ್ಟಿಕ್ ಫ್ಲವರ್ಸು ಮತ್ತು ಲೈಟಿಂಗ್ಸ್ ಬೇಕಿತ್ತು. ನನಗೆ ಇಷ್ಟ ಆಗೋ ಥರ ಅಲ್ಲಿ ಸಿಗಲಿಲ್ಲ. ಮನೇಲಿ ಸ್ವಲ್ಪ ಕುಕಿಂಗ್ಗೆ ಏನೇನು ಬೇಕೋ ಅದನ್ನೇ ತಗೊಳ್ಳೋಣ ಅಂತ ಹೇಳಿ ತಗೊತಾ ಇದ್ದೀನಿ. ಶಾಪಿಂಗ್ ಎಲ್ಲ ಮುಗಿಸಿ ಬಿಲ್ ಮಾಡ್ಕೊಂಡು ಹೊರಗಡೆ ಬರೋ ಅಷ್ಟರಲ್ಲಿ ಒಂದು 8:00-8:30 ಆಗೋಗ್ಬಿಟ್ಟಿತ್ತು. ಯಾವಾಗ ಹೊರಗಡೆ ಬರ್ತೀವೋ ಅಂತ ಅನಿಸ್ಬಿಟ್ಟಿತ್ತು, ಅಷ್ಟು ಕ್ರೌಡ್ ಇತ್ತು. ಮಾತ್ರ ದೀಪಾವಳಿ ಆಗಿರೋದ್ರಿಂದ ಇಷ್ಟೊಂದು ಜನ ಅಂತ ಅನಿಸುತ್ತೆ. ಹಾಗೆ ನೀವೆಲ್ಲ ತುಂಬ ಸಲ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಮಣ್ಣಿನ ಪಾತ್ರೆಗಳನ್ನೆಲ್ಲ ಎಲ್ಲಿ ತೊಗೊಂಡು ಬಂದ್ರಿ ನಮಗೂ ಹೇಳಿ ಅಂತ. ಹಾಗೆ ಬರಬೇಕಾದ್ರೆ ಕ್ಲಿಯರ್ಡ್ ಕೂಡ ಕಾಣಿಸ್ತು, ಒಂದು ಕ್ಲಿಪ್ ಮಾಡ್ಕೊಂಡು ಬಿಡೋಣ, ನಿಮಗೂ ಹೆಲ್ಪ್ ಆಗ್ಬೋದು ಅಂತ ವಿಡಿಯೋ ಮಾಡ್ಕೊತಾ ಇದ್ದೀನಿ. ನೆಲಮಂಗ್ಲ ಟೋಲಿಂದ ಬೆಂಗಳೂರಿಗೆ ಹೋಗೋ ರೋಡಲ್ಲಿ ಒಂದು 5-6 ನಿಮಿಷ ಮುಂದೆ ಬಂದರೆ ಇದು ಕ್ಲಿಯರ್ಡ್ ಸಿಗುತ್ತೆ. ನಾನು ನಮ್ಮ ಮನೆಗೆ ತೊಗೊಂಡು ಬಂದಿರೋ ಎಲ್ಲ ಪಾಟ್ಗಳು ಕೂಡ ಇಲ್ಲೇ ತೊಗೊಂಡಿದ್ದು, ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ. ಮಾತ್ರ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ. ಹಾಗೆ ಇಲ್ಲಿ ಏನೇನು ಸಿಗುತ್ತೆ ಅನ್ನೋದನ್ನು ಕೂಡ ಒಂದು ವಿಡಿಯೋ ಮಾಡಿ ನಾನು ಯೂಟ್ಯೂಬಲ್ಲಿ ಆಲ್ರೆಡಿ ಹಾಕಿದ್ದೀನಿ, ಆ ಲಿಂಕ್ ಕೂಡ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ನೋಡಿ. ಲಾಸ್ಟ್ ಟೈಮ್ ನಾನು ಚಿಕ್ಕಪೇಟೆಗೆ ಹೋಗಿ ಬಂದಾಗ ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದ್ರಿ ನಮಗೂ ತೋರಿಸಿ ಅಂತ ಕೇಳ್ತಾ ಇದ್ರಿ, ಅವತ್ತು ನನಗೆ ಟೈಮ್ ಸಿಗಲಿಲ್ಲ ಹಾಗಾಗಿ ತೋರ್ಸೋಕ್ಕಾಗಲಿಲ್ಲ. ಇವತ್ತು ಜಾಸ್ತಿ ಏನು ಶಾಪಿಂಗ್ ಮಾಡಿರಲಿಲ್ಲ, ಸ್ವಲ್ಪ ಮಾತ್ರ ಮನೆಗೇನೇನು ಬೇಕೋ ಅದು ಮಾತ್ರ ತೊಗೊಂಡು ಬಂದಿದ್ದೀನಿ. ಮಶ್ರೂಮ್ ಕೂಡ ಫ್ರೆಶ್ ಆಗಿತ್ತು, ನಾಳೆ ಮಾಡೋಣ ಅಂತ ಹೇಳಿ ಮಶ್ರೂಮ್ನ ತೊಗೊಂಡು ಬಂದಿದ್ದೀನಿ. ಹಾಗೆ ಸ್ವಲ್ಪ ಪನ್ನೀರ್ ಕೂಡ ತಂದಿದ್ದೆ. ಮನೇಲಿ ಗೋಡಂಬಿ ಕೂಡ ಖಾಲಿಯಾಗಿತ್ತು, ಆಫರಲ್ಲಿ ಕಡಿಮೆ ಇತ್ತು ಅಂತ ಒಂದು 1/2 ಕೆಜಿ ಅಷ್ಟು ತೊಗೊಂಡು ಬಂದಿದ್ದೀನಿ. ಹಾಗೆ ಒಂದು 1/2 ಕೆಜಿ ಅವಲಕ್ಕಿ ಕೂಡ ತೊಗೊಂಡು ಬಂದಿದ್ದೀನಿ. ನನ್ನ ಹಸ್ಬೆಂಡ್ಗೆ ಯೋಗಟ್ ಅಂದರೆ ತುಂಬ ಇಷ್ಟ,
ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಅಂತ, ಅದನ್ನು ಕೂಡ ತೊಗೊಂಡು. ನನಗೆ ಸ್ವಲ್ಪ ಟಾಪ್ಗಳು ಬೇಕಿತ್ತು, ಎರಡು ಟಾಪ್ ಆಫರಲ್ಲಿತ್ತು ಅಂತ ಒಂದೆರಡು ಟಾಪ್ ತೊಗೊಂಡೆ. ಇದು 120 rupees ಅನಿಸುತ್ತೆ ಒಂದು. ಈ ಕ್ಲಾತ್ ತುಂಬ ಸಾಫ್ಟಾಗಿ ಚೆನ್ನಾಗಿತ್ತು, ಕ್ಯಾಮ್ರಾ ಬರ್ಸೋಕ್ಕೆಲ್ಲ ಆಗುತ್ತೆ ಅಂತ ಹೇಳಿ ಇದನ್ನು ಕೂಡ ತೊಗೊಂಡೆ. ಇದು 39 rupees. ಹಾಗೆ ನನ್ನ ಹಸ್ಬೆಂಡ್ಗೆ ಒಂದು ಟೀ ಶರ್ಟ್ ತೊಗೊಂಡ್ರು, ಅದು 239 rupees ಅನಿಸುತ್ತೆ. ನಾನು ಡಿ ಮಾರ್ಟಲ್ಲಿ ಯಾವತ್ತೂ ಕೂಡ ರೆಡ್ ರೈಸ್ ತೊಗೊಂಡು ಬಂದಿರಲಿಲ್ಲ. ಇವತ್ತೊಂದ್ಸಲ ಟ್ರೈ ಮಾಡಿ ನೋಡೋಣ ಅಂತ ಅದನ್ನು 1 kg ಅಷ್ಟು ತೊಗೊಂಡು ಬಂದಿದ್ದೀನಿ. ಇಷ್ಟೇ ಇವತ್ತಿನ ಡಿ ಮಾರ್ಟಿನ್ ಶಾಪಿಂಗು. ಇಷ್ಟೇಷ್ಟು ಐಟಮ್ ತರೋಕ್ಕೆ ಒಂದು 3-4 hours ಟೈಮ್ ತೊಗೊಂಡಿದ್ದೀವಿ. ಟೋಟಲ್ 1.5 lakh ಬಿಲ್ ಆಯಿತು. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.